ಪ್ರಧಾನಿ ನರೇಂದ್ರ ಮೋದಿರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಜಿಎನ್ಆರ್ ಕಟ್ಟೆ ಬಳಗದ ವತಿಯಿಂದ ಸ್ವಚ್ಛತಾ ಅಭಿಯಾನ ಮತ್ತು ಜನಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಜಿಎನ್ಆರ್ ಕಟ್ಟೆ ಬಳಗದವರು ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿದ ದೃಶ್ಯ ಕಂಡುಬಂತು. ಹಾಗೆಯೇ ಚಂದಾಪುರದ ಪ್ರಮುಖ ರಸ್ತೆಗಳನ್ನು ಸ್ವಚ್ಛಗೊಳಿಸಲಾಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಅತ್ತಿಬೆಲೆ ಬಿಜೆಪಿ ಮಂಡಳದ ಅಧ್ಯಕ್ಷ ಬಿಬಿಐ ರಾಜು ಹಾಗೂ ಚಂದಾಪುರ ಪುರಸಭೆಯ ಅಧ್ಯಕ್ಷೆ ಶ್ರೀಮತಿ ಶಾರದಾ ವರದರಾಜು, ಉಪಾಧ್ಯಕ್ಷೆ ಶ್ರೀಮತಿ ಮಂಜುಳಾ ರವೀಂದ್ರ ರೆಡ್ಡಿರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಎನ್ಆರ್ ಕಟ್ಟೆ ಬಳಗದ ಲಕ್ಷ್ಮೀ ಸಾಗರ ಬಾಬುರೆಡ್ಡಿ, ಹಿಲಲಿಗೆ ಕೃಷ್ಣಾರೆಡ್ಡಿ, ಬನಹಳ್ಳಿ ಸೋಮಶೇಖರ್ ರೆಡ್ಡಿ, ರಮೇಶ್ ರೆಡ್ಡಿ, ನಂಜಾರೆಡ್ಡಿ, ಕೀರ್ತಿರಾಜ್, ಶ್ರೀನಿವಾಸ ರೆಡ್ಡಿ, ವರದರಾಜ್, ನಾಗೇಶ್, ಶ್ರೀನಾಗ್, ವೆಂಕಟೇಶ್ ರೆಡ್ಡಿ, ನಾಗರಾಜ್, ಮುತ್ತು ಕೇಶವ, ಬಸವರಾಜ್, ಕಿರಣ್, ಮಂಜುನಾಥ್, ಅನಿಲ್, ನಾಗರಾಜ್, ಬನಹಳ್ಳಿ ಪ್ರವೀಣ್ ಮತ್ತಿತರರು ಹಾಜರಿದ್ದರು. ಏನಿದ್ದೀನ ನಮ್ಮ ಚಂದಾಪುರದ, ವಿಶೇಷವಾಗಿ ನಮ್ಮ ಚಂದಾಪುರ ಪುರಸಭೆ ನೂತನ ಅಧ್ಯಕ್ಷರಾದಂಥ ಶಾರದಾ ವರದರಾಜು ಮತ್ತು ಮಂಜುಳಾ ಮುತ್ತುಕೇಶವ ಇವರ ನೇತೃತ್ವದಲ್ಲಿ ಮತ್ತು ನಮ್ಮ ಚಂದಾಪುರದ ಹೊಸದಾಗಿ ಸಂಘಟಿತರಾಗಿದ್ದಂಥ ಜಿ ಎನ್ ಆರ್ ಕಟ್ಟೆ ಬಳಗ ಅಂತ ಏನು ಇದರಲ್ಲಿ ಸದಸ್ಯರಿದ್ದಾರೆ, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸಾಮೂಹಿಕವಾಗಿ ನಮ್ಮ ನೆಚ್ಚಿನ ಪ್ರಧಾನಿಯವರಾದಂಥ ನರೇಂದ್ರ ಮೋದಿಯವರ 72ನೇ ಹುಟ್ಟಿದ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಚಂದಾಪುರದ ರಸ್ತೆ ಬದಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಸಾಕಷ್ಟು ಸಾರ್ವಜನಿಕರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಏನು ನಮ್ಮ ನರೇಂದ್ರ ಮೋದಿ ಅವರ ಸ್ವಚ್ಛತಾ ಅಭಿಯಾನ ಇದೆ, ಇದು ನಿರಂತರವಾಗಿ ಆಗಸ್ಟ್ 2ನೇ ತಾರೀಕುವರೆಗೂ ನಡೆಯುತ್ತೆ. ಇದರಲ್ಲಿ ಸಾರ್ವಜನಿಕರೆಲ್ಲರೂ ಸಹ ತುಂಬ ಕಾಳಜಿಯಿಂದ ಇದೊಂದು ನಿರ್ವಹಿಸಬೇಕು. ಮತ್ತು ಚಂದಾಪುರದಲ್ಲಿ ವಿಶೇಷವಾಗಿ ಏನು ಈ ಚಂದಾಪುರ
ಆನೇಕಲ್ ರಸ್ತೆ ಮುಖ್ಯ ರಸ್ತೆಯಲ್ಲಿ ಮೀಡಿಯನ್ ಸೆಂಟ್ರಲ್ ಮೀಡಿಯನ್ನಲ್ಲಿ ತುಂಬ ಕಸ ರಾತ್ರಿ ತಂದಾಗ್ತಾ ಇದ್ರು. ಅದನ್ನು ಸಹ ನಮ್ಮ ಹೊಸ ಅಧ್ಯಕ್ಷರು ಬಂದ ಮೇಲೆ ಅದ್ರ ಬಗ್ಗೆ ತುಂಬ ಕಾಳಜಿ ವಹಿಸಿ ರಾತ್ರಿ ಆಗಲೂ ಎಲ್ಲ ಓಡಾಡಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಶ್ರಮ ವಹಿಸ್ತಾ ಇದ್ದಾರೆ. ಅವ್ರಿಗೂ ನಾನು ಚಂದಾಪುರ ಗ್ರಾಮಸ್ಥರ ಪರವಾಗಿ ಮತ್ತು ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಆದಷ್ಟು ಬೇಗ ಅದೊಂದು ಶೀಘ್ರವಾಗಿ ಅದಕ್ಕೊಂದು ಪರಿಹಾರ ಕಂಡುಹಿಡಿತಾರೆ ಅಂತೇಳಿ ಭರವಸೆ ಇದೆ ಅಂತೇಳಿ ನಾನು ನಿಮ್ಮ ಮೂಲಕ ಕೋರ್ಕೊಳ್ತೇನೆ. ಈ ದಿನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 72ನೇ ವರ್ಷದ ಹುಟ್ಟುಹಬ್ಬನ ಆಚರಣೆ ಮಾಡಿದಿರಿ. ಮೊದಲಿಗೆ ನಾವು ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ. ಇವತ್ತು ಚಂದಾಪುರದಲ್ಲಿ ನಮ್ಮ ಮಂಡಲ ಅಧ್ಯಕ್ಷರಾದ ಬಿ ವಿ ರಾಜಣ್ಣ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನ ಮಾಡ್ತಾ ಇದ್ದೀವಿ, ಹಮ್ಮಿಕೊಂಡಿದ್ದೀವಿ. ಅದು ಚೆನ್ನಾಗಿ ನೆರವೇರಿದೆ. ಜನಸಾಮಾನ್ಯರು ಸ್ವಚ್ಛತೆಗೆ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು, ಆದ್ಯತೆ ಕೊಡಬೇಕು. ಪಬ್ಲಿಕ್ ಎಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಕಸ ಸಮಸ್ಯೆ ನಿವಾರಣೆ ಆಗುತ್ತೆ. ಈಗ ನಾವು ಬಂದ ಮೇಲೆ ಎಷ್ಟೋ ಕಸ ನಿವಾರಣೆ ಮಾಡ್ತಾ ಇದ್ದೀವಿ. ಇನ್ನೂ ಸ್ವಚ್ಛತೆ ಮಾಡಬೇಕು ಅಂದರೆ ನಮ್ಮ ಜೊತೆ ಕೈ ಜೋಡಿಸಿ ಸಾರ್ವಜನಿಕರು ಸಹಕರಿಸ್ಬೇಕು. ನಮಗೆ ಎಲ್ಲಂದರೆ ಅಲ್ಲಿ ಕಸ ಹಾಕ್ತೀರಾ, ಎಲ್ಲಿ ಕಸ ಹಾಕೋಕ್ಕೆ ಜಾಗ ಅಂತ ಇರುತ್ತೆ, ಗಾಡಿ ಬರುತ್ತೆ, ಗಾಡಿಗೆ ಹಾಕಬೇಕು. ಕಸ ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡಿ ಹಾಕಿದ್ರೆ ಪೌರ ಕಾರ್ಮಿಕರಿಗೂ ಈಸಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಇಷ್ಟೇ ನನ್ನ 72ನೇ ವರ್ಷದ ಪ್ರಧಾನಮಂತ್ರಿಗೆ ಶುಭಾಶಯಗಳನ್ನು ಕೋರುತ್ತೇವೆ. ಮತ್ತು ಅದೇ ಥರ ನಮ್ಮ ಕಸದ ನಿರ್ಮೂಲವನ್ನು ಮತ್ತು ವರ್ಷ ವರ್ಷನೂ ಇದೇ ಥರ ನರೇಂದ್ರ ಮೋದಿಯವರ ಹುಟ್ಟಿದ ಹಬ್ಬದಲ್ಲಿ ಶುಭಾಶಯಗಳನ್ನು ಕೋರುತ್ತಾ ನಾವು ಈ ದಿನ ನಮ್ಮ ನೆಚ್ಚಿನ ಪ್ರಧಾನಿ ಪ್ರಪಂಚದ ಮಾಸ್ ಲೀಡರ್ ಅಂತ ಕರೀಬೋದು, ಶಾಂತಿದೂತ, ಪ್ರಪಂಚದ ಶಾಂತಿದೂತರಾದ ಶ್ರೀ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಚಂದಾಪುರ ಮಂಡಲದ ಬಿ ಜೆ ಪಿ ಮಂಡಲದ ಅಧ್ಯಕ್ಷರಾದ ಬಿ ಬಿ ಐ ರಾಜು ಅವರು ಮತ್ತು ಚಂದಾಪುರ ಪುರಸಭೆಯ ನೂತನ ಅಧ್ಯಕ್ಷರಾದ ಶಾರದಾ ವರದರಾಜ್ ಅವರು ಮತ್ತು ಉಪಾಧ್ಯಕ್ಷರಾದ ಮಂಜುಳಾ ಅವರಿಂದ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಈ ಸ್ವಚ್ಛತಾ ಕಾರ್ಯ ಇಂದಿನಿಂದ 2ನೇ ತಾರೀಕು ಈ ಸ್ವಚ್ಛತಾ ಕಾರ್ಯವು ನಡೀತಾ ಇರುತ್ತೆ. ಇದರ ಬರೀ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿಂದ ಇದು ಸಾಧ್ಯವಾಗೋದಿಲ್ಲ. ಎಲ್ಲ ಸಾರ್ವಜನಿಕರು ಇದಕ್ಕೆ ತಮ್ಮ ಕೈ ಜೋಡಿಸಿ, ಬೆಳಗ್ಗೆ ಟ್ರ್ಯಾಕ್ಟರ್ ಬರುತ್ತೆ, ಆ ಟ್ರ್ಯಾಕ್ಟ್ರಿಗೆ ಕಸ ಹಾಕಬೇಕು, ಕಸ ವಿಂಗಡಣೆ ಮಾಡಿ ಹಸಿ ಕಸ ಒಣಗಿದ ಕಸ ಸಪ್ರೇಟ್ ಮಾಡಿ ಆ ಟ್ರ್ಯಾಕ್ಟ್ರಿಗೆ ಹಾಕಿ ಟ್ರ್ಯಾಕ್ಟ್ರಿಂದ ಈ ಚಂದಾಪುರದ ಅಂದವನ್ನು ಅಂದವಾಗಿಡೋಣ ಅಂತ ಈ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಚಂದಾಪುರದ ಕಟ್ಟೆಬಳಗ ವತಿಯಿಂದ ಇವತ್ತು ನಮ್ಮ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಎಲ್ಲ ಸದಸ್ಯರುಗಳು ಸೇರಿ ಹಾಗೂ ಇಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರೆಲ್ಲ ಒಗ್ಗೂಡಿ ಇವತ್ತು ಈ ಚಂದಾಪುರದಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರೋದು. ಸ್ವಚ್ಛತಾ ಕಾರ್ಯಕ್ರಮ ಇವತ್ತಿಂದ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಯಾಕಂದರೆ ಗಾಂಧಿ ಜಯಂತಿಯ ಒಂದು ಪ್ರಯುಕ್ತ ಇಂದಿನಿಂದ 2ನೇ ತಾರೀಕುವರೆಗೂ ಪ್ರತಿದಿನ ನಮ್ಮಲ್ಲಿ ಪುರಸಭೆ ಮತ್ತು ಸಾರ್ವಜನಿಕರಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ನೀವು ಈಗಾಗಲೇ ಘೋಷಣೆ ಆಗಿದೆ. ಅದರಂತೆ ಇವತ್ತು ನಾವು ಪ್ರಥಮವಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಏನು ಈಗಾಗಲೇ ನಾವು ಪುರಸಭೆ ವತಿಯಿಂದ ಸುಮಾರು 15 ದಿನಗಳಿಂದ ಪ್ರತಿಯೊಂದು ವಾರ್ಡಲ್ಲೂ ಈಗಾಗಲೇ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಾವು ಆಗಲೇ ಬುನಾದಿ ಹಾಕಿದ್ದೀವಿ. ಅದರಂತೆ ಎಲ್ಲ ರೀತಿಯ ಬ್ಲ್ಯಾಕ್ ಪಾಟ್ಗಳು ಈಗಾಗಲೇ ಖಾಲಿ ಮಾಡಿದ್ದೀವಿ. ನಾವು ಈಗಾಗಲೇ ಪುರಸಭೆ ವತಿಯಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ಪ್ರತಿಯೊಬ್ಬ ಕಾರ್ಮಿಕರಿಗೂ ನಾವು ಈಗ ಘೋಷಣೆ ಕೊಟ್ಟಿದ್ದೀವಿ. ಪ್ರತಿ ಮನೆಗೂ ಹಸಿ ಕಸ ಮತ್ತು ಒಣ ಕಸ ವಿಂಗಡಣೆಗೆ ಈಗಾಗಲೇ ಘೋಷಣೆ ಮಾಡಬೇಕು ಅಂತ ಈಗಾಗಲೇ ಪ್ರಥಮವಾಗಿ ಅಜ್ಜೆ ಇಟ್ಟಿದ್ದೀವಿ. ಅದರಂತೆ ಪ್ರತಿದಿನ ದಯವಿಟ್ಟು ಸಾರ್ವಜನಿಕರಲ್ಲಿ ನಮ್ಮಲ್ಲಿ ನಾವು ಕೇಳ್ಕೊಳೋದಿಷ್ಟೇ, ನಮ್ಮ ಗಾಡಿಗಳು ಪುರಸಭೆ ಗಾಡಿಗಳು ಬಂದಾಗ ಹಸಿ ಮತ್ತು ಹೊಸ ಕಣ ಒಣಕಸವನ್ನು ವಿಂಗಡಣೆ ಮಾಡಿ ನಮ್ಮ ಗಾಡಿಗಳಿಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಕಸ ನಾವು ವಿಲೇವಾರಿ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದರಂತೆ ಇಂದಿನಿಂದ ಪ್ರತಿಯೊಬ್ಬರು ವಿಂಗಡಣೆ ಮಾಡಿ ನಮ್ಮ ಗಾಡಿಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ನಾವು 2ನೇ ತಾರೀಕುವರೆಗೂ ಪುರಸಭೆ ವತಿಯಿಂದ ಪ್ರತಿದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಬುನಾದಿ ಹಾಕಿ ಈ ದಿನ ವಿಶ್ವವೇ ಕಂಡಂಥ ಭಾರತದ ಅತ್ಯಂತ ಬಲಶಾಲಿ ಪ್ರಧಾನಿ ಅಂದರೆ ನರೇಂದ್ರ ಮೋದಿಯವರು ದಕ್ಷ ಆಡಳಿತ ಸ್ವಚ್ಛ ಆಡಳಿತವನ್ನು ಇಡೀ ದೇಶಕ್ಕೆ ಕೊಡ್ತಾ ಇರತಕ್ಕಂಥ ನರೇಂದ್ರ ಮೋದಿಜಿಯವರ 74ನೇ ಹುಟ್ಟುಹಬ್ಬ ಈ ದಿನ. ಅದರ ಪ್ರಯುಕ್ತ ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ನಮ್ಮ ಬಿ ಜೆ ಪಿ ಮುಖಂಡಗಳ ಮತ್ತು ನೂತನವಾಗಿ ನಮ್ಮ ಪುರಸಭೆಗೆ ಆಯ್ಕೆಯಾಗಿರುವಂಥ ಶಾರದಾ ವರದರಾಜು ಅವರು ಮತ್ತು ಮಂಜುಳಮ್ಮ ರವೀಂದ್ರ ರೆಡ್ಡಿಯವರ ನೇತೃತ್ವದಲ್ಲಿ ಈ ದಿನ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವು ಚಂದಾಪುರ ಸರ್ಕಲ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸ್ವಚ್ಛತೆ ಕಾರ್ಯಕ್ರಮ
ಈಗ ನಾವು ಹೇಳಿದ ಇವತ್ತು ಮಾಡಿಬಿಟ್ಟು ನಾವು ಹಾಗೆ ಬಿಟ್ಬಿಡೋದಲ್ಲ, ನಾವು ಜೀವನಕ್ಕೆ ನಾವು ಸಹ ಎಲ್ಲ ಅಳವಡಿಸ್ಕೊಳ್ಬೇಕು. ಎಲ್ಲೂ ಸಹ ನಾವು ಯಾವುದೇ ಸ್ವಚ್ಛ ಗಲೀಜನ್ನು ಮಾಡಿದೆ. ಮತ್ತು ನಮ್ಮ ಮೊಬೈಲಲ್ಲಿ ನಮ್ಮ ಮನೆಯ ಹತ್ರ ಡೈಲಿ ಬರುತ್ತೆ ಮೊಬೈಲು, ಇದು ಯಾವುದು ಸ್ವಚ್ಛತಾ ಗಾರ್ಬೇಜು ಆಟೋಗಳು. ಅದಕ್ಕೆ ದಯವಿಟ್ಟು ನಾವು ಮಾದರಿ ಆಗಬೇಕು. ನಮ್ಮ ಮನೆಯ ಕಸವನ್ನು, ನಮ್ಮ ಬೀದಿಯ ಕಸವನ್ನು ಆಟೋಗೆ ನಾವು ಕಂಪಲ್ಸರಿಯಾಗಿ ಹಾಕಿ ಮತ್ತು ನೆರೆಹೊರೆಯವರೆಗೂ ನಾವು ಸಹ ಹೇಳ್ಕೊಡ್ಬೇಕು ಸ್ವಚ್ಛತೆಯನ್ನು ಕಾಪಾಡಿ ಅಂತ. ಅಂತಹ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ 74ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವರು 100 ವರ್ಷ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮತ್ತೆ ಇನ್ನೂ ಮುಂದೆ ನಮ್ಮ ಭಾರತವನ್ನು ಬಲಿಷ್ಠವಾಗಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನಿಂತು ಮುನ್ನಡೆಸಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ವಿಶ್ವಕಂಡ ಏಕೈಕ ಬಲಿಷ್ಠ ನಾಯಕ ಅಂದರೆ ನಮ್ಮ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿಜಿಯವರು. ಅವರ 72ನೇ ಜನ್ಮದಿನವನ್ನು ನಮ್ಮ ಜಿ ಎನ್ ಆರ್ ಕಟ್ಟೆಬಳಗದ ವತಿಯಿಂದ ನಮ್ಮ ಪುರಸಭೆ ಅಧ್ಯಕ್ಷರಾದ ವರದರಾಜು ಶಾರದಾ ವರದರಾಜು ಅವರು ಮತ್ತು ಮಂಜುಳಾ ರವೀಂದ್ರ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕಸವನ್ನು ದಯವಿಟ್ಟು ಯಾರು ಮನೆ ಮುಂದೆ ನಿಮ್ಮ ಪರಿಸರದಲ್ಲಿ ಯಾರು ಅದನ್ನು ಇಟ್ಟುಕೊಳ್ಳದೆ ಡಿವೈಡರ್ಗಳ ಮೇಲೆ ರೋಡ್ಗಳ ಡಿವೈಡರ್ಗಳ ಮೇಲೆ ಇಟ್ಟುಕೊಳ್ಳದೆ ಪುರಸಭೆ ವ್ಯಾಪ್ತಿಯ ವಾಹನಗಳು ಬಂದಾಗ ಅದಕ್ಕೆ ಕಡ್ಡಾಯವಾಗಿ ಒಣ ಕಸ ಹಸಿ ಕಸವನ್ನು ವಿಂಗಡಿಸಿ ಅವರಿಗೆ ಕೊಟ್ಟು ಸಹಕಾರ ಮಾಡಬೇಕು. ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ನಿರಂತರವಾಗಿ 2 ಅಕ್ಟೋಬರ್ ತನಕ ಕೈ ಜೋಡಿಸಿ ಸಾರ್ವಜನಿಕರು ಭಾಗವಹಿಸಿ ನಮ್ಮ ಒಂದು ಚಂದಾಪುರ ಪುರಸಭೆಯನ್ನು ಚಂದಾಪುರವನ್ನು ಅಂದದ ಚಂದಾಪುರವನ್ನು ಮಾಡಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ದೇಶ ಕಂಡ ಭಾರತ ಮಾತೆಯ ಸುಪುತ್ರರಾದ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ 3 ಸಲ ಮುಖ್ಯಮಂತ್ರಿಯಾಗಿ, 3ನೇ ಸಲ ಪ್ರಧಾನಮಂತ್ರಿಯಾಗಿ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸ್ತಾ ಇರೋ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಅದೇ ರೀತಿ ಅವರು ತಂದ ಈ ಸ್ವಚ್ಛತಾ ಕಾರ್ಯಕ್ರಮದಿಂದ ನಮ್ಮ ದೇಶದಲ್ಲಿ ಸಾವಿರಾರು ಮಕ್ಕಳು, ಶಿಶು ಮಕ್ಕಳು ಸತ್ತೋದು ಅವಾಯ್ಡ್ ಆಗಿದೆಯಂತೆ. ಎಷ್ಟೋ ಮಕ್ಕಳು ಸ್ವಚ್ಛತೆಯಿಂದ ಬದುಕುಳಿದಿದ್ದಾರಂತೆ. ಈಗ ಎಷ್ಟೇ ಸರ್ಕಾರ ದುಡ್ಡು ಖರ್ಚು ಮಾಡಿದ್ರು ನಮ್ಮ ಜನಗಳು ಮನಸ್ಸು ಮಾಡಿ ನಾವು ನಮ್ಮ ಸುತ್ತಮುತ್ತಲು ನಮ್ಮ ಮನೆ ಮಾತ್ರ ಅಲ್ಲ ಚೆನ್ನಾಗಿರೋದು, ಪಕ್ಕದ ಮನೆಯವರು ಚೆನ್ನಾಗಿರಬೇಕು ಅಂದ್ಬಿಟ್ಟು ಖಾಲಿ ಸೈಟ್ಗಳಲ್ಲಿ ತಗೊಂಡೋಗಿ ದಯವಿಟ್ಟು ಕಸ ಹಾಕಬೇಡಿ. ಟ್ರ್ಯಾಕ್ಟ್ರ್ಗಳು ಬರುತ್ತೆ ರಾತ್ರಿ ಹೊತ್ತಲ್ಲೋಗಿ ಕಳ್ತಾನದಲ್ಲಿ ಹೋಗಿ ಯಾರೋ ಮನೆಗಳ ಮುಂದೆ ಇಕ್ಬಿಟ್ಟು ಬರೋದು, ಖಾಲಿ ಸೈಟ್ಗಳು ಹಾಕಬೇಡಿ. ದಯವಿಟ್ಟು ಜನಗಳು ಅರ್ಥ ಮಾಡ್ಕೊಳ್ಳಿ. ಫುಟ್ಪಾತ್ ಮೇಲೆ ಇಕ್ಕೋದಾಗಲಿ ಏನೇ ಆಗಲಿ ಅದೇ ನಾನು ಹೇಳ್ಕೊಡೋ ವಿಷಯ ಅಲ್ಲ, ಅದು ಪ್ರತಿಯೊಬ್ಬರು ಮನಸ್ಸಿಗೂ ಬರಬೇಕಾದ್ರು. ಎಷ್ಟೇ ಸರ್ಕಾರ ಟ್ಯಾಕ್ಸ್ ದುಡ್ಡು ತಂದು ಸುರಿದ್ರೂ ಅದು ಪ್ರಯೋಜನ ಆಗಲ್ಲ. ನಾವಾಗ ನಾವು ತಿಳ್ಕೊಂಡು ಎಲ್ಲರೂ ಮನಸ್ಸಲ್ಲಿ ಬಂದು ಸ್ವಚ್ಛತೆ ಕಾಪಾಡೋಣ. ಎಲ್ಲರಿಗೂ ಆರೋಗ್ಯ, ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೂ ಒಳ್ಳೆಯದಾಗುತ್ತೆ. ದಯಮಾಡಿ ಸಹಕರಿಸಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಪ್ರಧಾನಮಂತ್ರಿ ಶುಭ ಕೋರ್ತಾ ಇದ್ದೀನಿ. ಜೈ ಹಿಂದ್. ಏನು ಇವತ್ತು ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಜೆ ಎನ್ ಆರ್ ಕಟ್ಟೆ ಬಳಗ ವತಿಯಿಂದ ಹಾಗೂ ನಮ್ಮ ಬಿಬಿ ಮಂಡಳ ಅಧ್ಯಕ್ಷರಾದ ಬಿಬಿ ರಾಜಣ್ಣವರು ಹಾಗೂ ನೂತನವಾಗಿ ಅಧ್ಯಕ್ಷರಾದ ಶಾರದಾ ವರದರಾಜ್ ಅವರು, ಉಪಾಧ್ಯಕ್ಷರಾಗಿ ಮಂಜುಳಾ ಅವರು, ಅವರ ನೇತೃತ್ವದಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಚಂದಾಪುರದಲ್ಲಿ. ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಎಲ್ಲೆಲ್ಲೂ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿಯವರು ಸೆಪ್ಟೆಂಬರ್ 17ನೇ ತಾರೀಕೊಂದು ಸ್ವಚ್ಛತಾ ಆಂದೋಲನ ಚಾಲನೆ ನೀಡಿದ್ದಾರೆ. ಇವತ್ತು ಚಂದಾಪುರದಲ್ಲಿ ಎಲ್ಲಿ ನೋಡಿದ್ರು ಕಸ, ಮೊದಲಿಗೆ ಇವತ್ತು ಎಲ್ಲೇ ಆದ್ರೂ ಕಸದ ವಿಲೇವಾರಿ ತೋಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇವತ್ತು ಚಂದಾಪುರದಲ್ಲಿ ಇವತ್ತು ನೂತನವಾಗಿ ಅಧ್ಯಕ್ಷರು ಚಂದಾಪುರ ಕಟ್ಟೆ ಬೆಳಗ್ಗೆ ಹೊತ್ತು ಕಸ ಇರುವರು ಮಾಡ್ತಾರೆ, ಮತ್ತು ಸಂಜೆ ಹೊತ್ತು ಅಷ್ಟೇ ಟ್ಯಾಕ್ಟ್ರಿ ನಮ್ಮ ಪುರಸಭೆಯ ಕಾರ್ಮಿಕರು ಆಗಲಿ ಅವರೆಲ್ಲ ಕಸದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾ ಇದ್ದಾರೆ. ಹಾಗೂ ಜನರಿಗೆ ಒಂದು ಮಾಹಿತಿ ಹೇಳೋದು ಅಂತ ಹೇಳಿದ್ರೆ, ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ನಮ್ಮ ಪುರಸಭೆ ಗಾಡಿಗಳು ಬರ್ತವೆ, ಪ್ರತಿಯೊಂದು ಗಾಡಿಗಳು ಸಮೇತ ಪ್ರತಿ ದಿನವೂ ಬರ್ತವೆ. ಆ ಪ್ರತಿದಿನ ಬಂದಾಗ ದಯವಿಟ್ಟು ಒಣ ಕಸನು ಹಸಿ ಕಸನು ಬೇರ್ಪಡಿಸಿ ಕೊಡಬೇಕು ಅಂತ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ 74ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇವತ್ತು ಏನು ನಾವಿಲ್ಲಿ ಸೇರಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಪುರಸಭೆಯ ಅಧ್ಯಕ್ಷರಾದ ಮತ್ತು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಬಿಬಿ ರಾಜಣ್ಣನವರ ಮಂಡಲಾಧ್ಯಕ್ಷರಾದ ಬಿಬಿ ರಾಜಣ್ಣನ ನೇತೃತ್ವದಲ್ಲಿ ಮಾಡಿದ್ವಿ. ಅದನ್ನು ನಾವಿವತ್ತು ಏನು ಕಾರ್ಯನ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ. ಈ ಕಾರ್ಯ ಸ್ಟಾರ್ಟ್ ಮಾಡಿರುವಂಥ ಕಾರ್ಯನ ಇದು ಕೊನೆ ಹಂತಕ್ಕೆ ತಲುಪಬೇಕು ಅಂದರೆ, ಚಂದಾಪುರ ಪೂರ್ತಿ ಸ್ವಚ್ಛತೆ ಆಗಬೇಕು ಅಂದರೆ, ಇದಕ್ಕೆ ಮೂಲ
ಸಪೋರ್ಟ್ ಬೇಕಾಗಿರುವಂಥದ್ದು ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಮೂಲ ನಿವಾಸಿಗಳು ಮತ್ತು ನಮ್ಮ ಕಟ್ಟಡ ಮಾಲೀಕರದು ಬೇಕಾಗಿರೋದು. ಕಟ್ಟಡ ಮಾಲೀಕರು ನಮಗೆ ಬಾಡಿಗೆ ಬರುತ್ತೆ, ಬಾಡಿಗೆ ತೊಗೊತೀವಿ, ಬಾಡಿಗೆ ಬಂದರೆ ಸಾಕು ಅನ್ನೋ ಥರ ಇದ್ದರೆ ಚಂದಾಪುರನ ನಾವು ಯಾವತ್ತೂ ಸ್ವಚ್ಛತೆ ಮಾಡೋಕ್ಕಾಗೋದಿಲ್ಲ. ಬಿಲ್ಡಿಂಗ್ ಮಾಲೀಕರೇ ಮೊದಲನೇದು ಬದಲಾವಣೆ ತರಬೇಕಾಗಿರೋದು. ತಮ್ಮ ತಮ್ಮ ಬಾಡಿಗೆ ಮನೆಗಳವ್ರಿಗೆ ತಾವು ಹೇಳಿ ಆ ಕಸನ, ಹಸಿ ಕಸ ಒಣ ಕಸನ ವಿಂಗಡಣೆ ಮಾಡಿ, ಇಲ್ಲ ಒಂದು ಒಂದು ಡ್ರಮ್ನ ವ್ಯವಸ್ಥೆ ಮಾಡಬೇಕು. ಯಾರು ಕಟ್ಟಡದ ಮಾಲೀಕರು ಯಾರಿರ್ತಾರೆ, ಒಂದು ಎರಡು ಡ್ರಮ್ ಹಸಿ ಕಸಕ್ಕೆ ಮತ್ತು ಒಣ ಕಸಕ್ಕೆ ಒಂದೊಂದು ಡ್ರಮ್ನ ವ್ಯವಸ್ಥೆ ಮಾಡಿ ಮನೆ ಮುಂದೆ ಇಟ್ಟು ಅದನ್ನು ನಾವು ಕಸನ ಇದರಲ್ಲಿ ಹಾಕಿ ಪುರಸಭೆ ಗಾಡಿ ಬರುತ್ತೆ ತಗೊಂಡೋಗ್ತಾರೆ ಅನ್ನೋದು ಬದಲಾವಣೆನ ಬಿಲ್ಡಿಂಗ್ ಮಾಲೀಕರೇ ತರಬೇಕು. ಪುರಸಭೆಯಲ್ಲಿ ಗೆದ್ದಿರೋಂಥ ಸದಸ್ಯರಾಗಿರಲಿ, ಇಲ್ಲ ಅಧ್ಯಕ್ಷರಾಗಿರಲಿ, ಉಪಾಧ್ಯಕ್ಷರಾಗಿರಲಿ, ಒಂದು ಅದನ್ನು ಕಾರ್ಯಮುಖ ತರ್ಬೋದೇ ಹೊರತು ಅದನ್ನು ಒಂದು ಕೊನೆ ಹಂತಕ್ಕೆ ಅಂದರೆ ಚಂದಾಪುರ ಪೂರ್ತಿ ಸ್ವಚ್ಛತೆ ಆಗೋ ಮಟ್ಟಕ್ಕೆ ಬರಬೇಕು ಅಂದರೆ ಚಂದಾಪುರದ ಮೂಲ ನಿವಾಸಿಗಳಾಗಿರಲಿ ಅಥವಾ ಕಟ್ಟಡದ ಮಾಲೀಕರಾಗಿರಲಿ ಅವರೇ ಅವರು ಕೈ ಜೋಡಿಸಿದ್ರೆ ಮಾತ್ರನೇ. ದಯವಿಟ್ಟು ಎಲ್ಲ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಜನತೆಗೂ ನಾನು ಕೇಳ್ಕೊಳ್ಳೋದೇನು ಅಂದರೆ ಕಸನ ದಯವಿಟ್ಟು ಎಲ್ಲಂದರೆ ಅಲ್ಲಿ ಬಿಸಾಕ್ಬೇಡಿ, ಮತ್ತು ಕಸದ ವಾಹನಕ್ಕೆ ಬಂದಾಗ ದಯವಿಟ್ಟು ಕಸದ ವಾಹನಕ್ಕೆ ಕೊಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.